ನಮಸ್ಕಾರ ಮಕ್ಕಳೇ, ಇಂದು ನಾವು 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ. ಈ ಚಿತ್ರ ನೋಡಿ, ಇದು ಯಾವ ವಿಧದ ಕುಟುಂಬವಾಗಿದೆ ಯೋಚಿಸಿ ಉತ್ತರಿಸಿ. ಇದು ಅವಿಭಕ್ತ ಕುಟುಂಬಕ್ಕೆ ಒಂದು ಸ್ಪಷ್ಟ ಉದಾಹರಣೆಯಾಗಿದೆ. ಹಾಗೆಯೇ ಈ ಚಿತ್ರ ನೋಡಿ, ಇದು ಯಾವ ವಿಧದ ಕುಟುಂಬ ವ್ಯವಸ್ಥೆಗೆ ಉದಾಹರಣೆಯಾಗಿದೆ. ಇದು ವಿಭಕ್ತ ಕುಟುಂಬ ವ್ಯವಸ್ಥೆಗೆ ಒಂದು ಉದಾಹರಣೆಯಾಗಿದೆ. ಸಾಮಾನ್ಯವಾಗಿ ಸಮೂಹದಲ್ಲಿ ಜನರು ತಮ್ಮ ಆಸಕ್ತಿ ಹಾಗೂ ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ಳಲು ಒಗ್ಗೂಡಿದಾಗ ಅದು ಸಂಸ್ಥೆಯಾಗುತ್ತದೆ. ಸಾಮಾಜಿಕ ನಿಯಮಗಳು ಮತ್ತು ಆಚರಣೆಗಳು ನಿಯಮಿತವಾಗಿ ಮತ್ತು ನಿರಂತರವಾಗಿ ಕಾರ್ಯಾಚರಣೆಯಲ್ಲಿರುವ ಪರಿಣಾಮವಾಗಿ ಸಂಸ್ಥೆಗಳು ಹುಟ್ಟಿಕೊಳ್ಳುತ್ತವೆ. ಸಾಮಾಜಿಕ ಸಂಸ್ಥೆಗಳ ಅರ್ಥ. ಸಮಾಜವನ್ನು ಅರ್ಥೈಸಿಕೊಳ್ಳಲು ನಮಗೆ ಸಾಮಾಜಿಕ ಸಂಸ್ಥೆಗಳು ಅವಶ್ಯಕವಾಗಿವೆ. ನಮ್ಮ ಜೀವನದ ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸುವಲ್ಲಿ ಸಾಮಾಜಿಕ ಸಂಸ್ಥೆಗಳು ಅವಿಭಾಜ್ಯ ಅಂಗಗಳಾಗಿವೆ. ಸಾಮಾಜಿಕ ಅಗತ್ಯತೆಗಳ ಸುತ್ತ ರೂಪಿತವಾಗಿರುವ ನೈತಿಕ ನಿಯಮಗಳು, ಮೌಲ್ಯಗಳು, ಅಂತಸ್ತುಗಳು ವಹಿಸುವ ಪಾತ್ರದ ಸುಭದ್ರವಾದ ಸಮಷ್ಟಿಯನ್ನು ಸಂಸ್ಥೆ ಎನ್ನಬಹುದು. ಸಾಮಾಜಿಕ ಸಂಸ್ಥೆಗಳ ಅರ್ಥ. ಇದರಲ್ಲಿ ಸಂಘಟಿತವಾದ ಪದ್ಧತಿಗಳು, ವಿಧಾನಗಳು, ಕ್ರಿಯೆಗಳು, ನಂಬಿಕೆಗಳು ಇರುತ್ತವೆ. ಸಾಮಾನ್ಯವಾಗಿ ಸಮೂಹದಲ್ಲಿ ಜನರು ತಮ್ಮ ಆಸಕ್ತಿ ಹಾಗೂ ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ಳಲು ಒಗ್ಗೂಡಿದಾಗ ಅದು ಸಂಸ್ಥೆಯಾಗುತ್ತದೆ. ಸಾಮಾಜಿಕ ನಿಯಮಗಳು ಮತ್ತು ಆಚರಣೆಗಳು ನಿಯಮಿತವಾಗಿ ಮತ್ತು ನಿರಂತರವಾಗಿ ಕಾರ್ಯಾಚರಣೆಯಲ್ಲಿರುವ ಪರಿಣಾಮವಾಗಿ ಸಂಸ್ಥೆಗಳು ಹುಟ್ಟಿಕೊಳ್ಳುತ್ತವೆ. ಮೆಕವೈರ್ ಮತ್ತು ಪೇಜ್ ಅವರ ಪ್ರಕಾರ ಸಾಮಾಜಿಕ ಸಂಸ್ಥೆ ಎಂದರೆ ಒಂದು ಗುಂಪಿನ ಚಟುವಟಿಕೆಗಳಿಗಾಗಿ ರೂಪಿಕೊಂಡಿರುವ ಒಂದು ವ್ಯವಸ್ಥೆಯಾಗಿದೆ. ಸಾಮಾಜಿಕ ಸಂಸ್ಥೆಯ ಲಕ್ಷಣಗಳು. ಸಾರ್ವತ್ರಿಕತೆ. ಸಾರ್ವತ್ರಿಕತೆ ಸಾಮಾಜಿಕ ಸಂಸ್ಥೆಗಳು ಎಲ್ಲ ಸಮಾಜಗಳಲ್ಲಿಯೂ ಕಂಡುಬರುತ್ತದೆ. ಉದಾಹರಣೆಗೆ ಕುಟುಂಬ, ಶಾಲೆ, ವಿವಾಹ ಇತ್ಯಾದಿ. ಸಾಮಾಜಿಕ ನಿಯಮಗಳು. ಎಲ್ಲ ಸದಸ್ಯರು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸಾಮಾಜಿಕ ಸಂಸ್ಥೆಗಳ ನಿಯಮಗಳು ಸಂಸ್ಥೆಯ ಸದಸ್ಯರನ್ನು ನಿರ್ದೇಶಿಸುತ್ತವೆ, ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುತ್ತವೆ. ಸಾಮಾಜಿಕ ಸಂಸ್ಥೆಗಳು ನಮ್ಮ ಮೂಲಭೂತ ಅವಶ್ಯಕತೆಗಳಾದ ವಸತಿ, ಲೈಂಗಿಕ ಬಯಕೆ, ಸಂತಾನ ಅಭಿವೃದ್ಧಿ, ವ್ಯಕ್ತಿತ್ವ ಬೆಳವಣಿಗೆ ಇತ್ಯಾದಿ ಅಗತ್ಯಗಳ ಪೂರೈಕೆಗಾಗಿ ಕುಟುಂಬವು ಸಮನ್ವಯತೆಯ ಮೂಲಕ ಕೆಲಸ ಮಾಡುತ್ತದೆ. ಲಿಖಿತ ಮತ್ತು ಅಲಿಖಿತ ನೀತಿ ನಿಯಮಗಳು. ಸಾಮಾಜಿಕ ಸಂಸ್ಥೆಗಳು ಲಿಖಿತ ಮತ್ತು ಅಲಿಖಿತ ರೂಪದ ಸಂಪ್ರದಾಯಗಳನ್ನು ಹೊಂದಿರುತ್ತವೆ. ಹಿಂದಿನಿಂದಲೂ ಬಂದ ಪರಂಪರೆಗಳು, ರೂಢಿಗಳು, ನೈತಿಕ ನಿಯಮ, ಕಟ್ಟುಪಾಡುಗಳು ಲಿಖಿತ ರೂಪದಲ್ಲಿರುತ್ತವೆ ಅಥವಾ ಅಲಿಖಿತ ರೂಪದಲ್ಲಿರುತ್ತವೆ. ನ್ಯಾಯಾಲಯ, ಕಾನೂನು, ಸರ್ಕಾರ, ಸಂವಿಧಾನ, ಶಾಲೆ ಮುಂತಾದ ಆಧುನಿಕ ಸಂಸ್ಥೆಗಳು ನಿಯಮಗಳನ್ನು ಲಿಖಿತ ರೂಪದಲ್ಲಿ ಕಾಣಬಹುದು. ಪರಸ್ಪರ ಆಂತರಿಕ ಸಂಬಂಧ. ಒಂದು ಸಮಾಜದಲ್ಲಿ ಇರುವ ಎಲ್ಲ ಸಾಮಾಜಿಕ ಸಂಸ್ಥೆಗಳು
ಪರಸ್ಪರ ಸಹಸಂಬಂಧವನ್ನು ಹೊಂದಿರುತ್ತವೆ. ಉದಾಹರಣೆಗೆ ಕುಟುಂಬ, ಮಕ್ಕಳ ಪಾಲನೆ, ಪೋಷಣೆ ಸಾಂಪ್ರದಾಯಿಕವಾಗಿ ಮಾಡಿದರೆ ಶಾಲೆಗಳು ಹೊಸ ಹೊಸ ಕಲಿಕೆಯನ್ನು ಮಕ್ಕಳಿಗೆ ಹೇಳಿಕೊಡುತ್ತವೆ. ಸಾಮಾಜಿಕ ಸಂಸ್ಥೆಯ ಮಹತ್ವ ಸಂಸ್ಕೃತಿಯ ವಾಹಕವಾಗಿದೆ. ಸಾಮಾಜಿಕ ಸಂಸ್ಥೆಯು ಸ್ಥಳೀಯ ಜ್ಞಾನ, ಕಲೆ, ನಡೆನುಡಿ, ರೂಢಿ ಸಂಪ್ರದಾಯ, ನೈತಿಕ ನಿಯಮಗಳು, ಮೌಲ್ಯಗಳು ಸೇರಿದಂತೆ ಸಂಸ್ಕೃತಿಯ ಅಂಶಗಳನ್ನು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾಯಿಸುತ್ತವೆ. ಚಿತ್ರದಲ್ಲಿ ಅದನ್ನು ನಾವು ಕಾಣಬಹುದು. ಸದಸ್ಯರ ಅಗತ್ಯಗಳನ್ನು ಪೂರೈಸುತ್ತದೆ. ಮಾನವರ ಮಾನಸಿಕ, ದೈಹಿಕ, ಸಾಮಾಜಿಕ, ಆರ್ಥಿಕ ಮತ್ತು ಭೌತಿಕ ಅವಶ್ಯಕತೆಗಳನ್ನು ಈಡೇರಿಸುವ ಜೊತೆಗೆ ತನ್ನ ಸದಸ್ಯರು ಸಾಮುದಾಯಿಕ ಜೀವನದಲ್ಲಿ ಹೇಗೆ ಕಾರ್ಯೋನ್ಮುಖರಾಗಬೇಕು ಎನ್ನುವುದನ್ನೂ ಕೂಡ ತಿಳಿಸಿಕೊಡುತ್ತದೆ. ಸಾಮಾಜಿಕ ಸಂಸ್ಥೆಗಳ ಪಾತ್ರ ಮತ್ತು ಕಾರ್ಯಗಳು. ಸದಸ್ಯರ ಪೋಷಣೆ. ಕುಟುಂಬವು ತನ್ನ ಸದಸ್ಯರಿಗೆ ಬೇರೆ ಬೇರೆ ಬಂಧುತ್ವ ಸ್ಥಾನಗಳನ್ನು ನೀಡುತ್ತದೆ. ಇದಕ್ಕೆ ಅನುಗುಣವಾಗಿ ಅವರು ಕುಟುಂಬದಲ್ಲಿ ಬೇರೆ ಬೇರೆ ಪಾತ್ರಗಳನ್ನು ನಿರ್ವಹಿಸುತ್ತಾರೆ. ಭದ್ರತೆ ಮತ್ತು ಸಾಮಾಜೀಕರಣ. ಕುಟುಂಬದಲ್ಲಿ ಸದಸ್ಯರು ಮಕ್ಕಳಿಗೆ ಸಮಾಜದಲ್ಲಿ ಹೇಗೆ ವ್ಯವಹರಿಸಬೇಕು, ಹೇಗೆ ನಡೆದುಕೊಳ್ಳಬೇಕು ಇತ್ಯಾದಿಗಳನ್ನು ಸಾಮಾಜೀಕರಣದ ಮೂಲಕ ಕುಟುಂಬವು ಕಲಿಸುತ್ತದೆ. ವಿವಾಹದ ಕಾರ್ಯಗಳು. ಸಾಮಾಜಿಕ ಅನುಮತಿ. ವಿವಾಹವು ಒಂದು ಪ್ರಮುಖ ಸಾಮಾಜಿಕ ಸಂಸ್ಥೆಯಾಗಿದೆ. ವಿವಾಹವು ಪುರುಷ ಮತ್ತು ಮಹಿಳೆ ಜೊತೆಯಾಗಿ ಜೀವನ ನಡೆಸಲು ಸಾಮಾಜಿಕ ಅನುಮತಿ ಪಡೆದುಕೊಳ್ಳುವ ಪ್ರಕ್ರಿಯೆಯಾಗಿದೆ. ಕುಟುಂಬ ಸ್ಥಾಪನೆಗೆ ಸ್ಥಳಾದಿ. ವಿವಾಹವು ಕುಟುಂಬ ವ್ಯವಸ್ಥೆಯ ಸ್ಥಾಪನೆಗೆ ಪ್ರೋತ್ಸಾಹ ನೀಡುತ್ತದೆ. ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಬೆಳೆಸುವಿಕೆ ಕುಟುಂಬದ ನೆರವಿನೊಂದಿಗೆ ನಡೆಯುತ್ತದೆ. ಸಂಬಂಧದಲ್ಲಿ ಕಾನೂನುಬದ್ಧತೆ. ವಿವಾಹ ಕೇವಲ ಪತಿಪತ್ನಿಯರ ನಡುವಿನ ಸಂಬಂಧವಾಗಿರದೆ ಅವರ ಜೊತೆ ಮನೆಯ ಇತರ ಸದಸ್ಯರುಗಳ ಸಂಬಂಧಗಳು ಏರ್ಪಡುತ್ತವೆ. ಇಲ್ಲಿ ಹುಟ್ಟಿದ ಮಗು ತನ್ನ ತಂದೆ ತಾಯಿಯರ ಕುಟುಂಬದ ಆಸ್ತಿಗೆ ಉತ್ತರದಾಯಿತ್ವವನ್ನು ಹೊಂದಿರುತ್ತದೆ. ಧರ್ಮದ ಕಾರ್ಯಗಳು. ಸಾಮಾಜೀಕರಣದ ಕಾರ್ಯ. ಧರ್ಮವು ಸಾಮಾಜೀಕರಣದ ಬಹಳ ಮುಖ್ಯ ವಾಹಕವಾಗಿದೆ. ಸಂಪ್ರದಾಯಗಳು, ಧಾರ್ಮಿಕ ವಿಧಿಗಳು ಮತ್ತು ಆಚರಣೆಗಳನ್ನು ನಡೆಸುವುದರ ಮೂಲಕ ಸತ್ಯ ಸಂಧತೆ, ಸಹಕಾರ, ನಿರಪೇಕ್ಷತೆ, ಸಹನೆ, ತ್ಯಾಗ, ಶಾಂತಿ ಇತ್ಯಾದಿ ಮೌಲ್ಯಗಳ ಪ್ರಸಾರದಲ್ಲಿ ಧರ್ಮ ನೆರವಾಗುತ್ತದೆ. ಸಾಮಾಜಿಕ ಐಕ್ಯತೆ. ಧರ್ಮವು ಸಾಮಾಜಿಕ ಹೊಂದಾಣಿಕೆಯ ಆಕರವಾಗಿದೆ. ಸತ್ಯ, ಅಹಿಂಸೆ, ಪ್ರಾಮಾಣಿಕತೆ ಇತ್ಯಾದಿ ಧಾರ್ಮಿಕ ಮೌಲ್ಯಗಳಾಗಿದ್ದು ಈ ಮೌಲ್ಯಗಳು ಸಾಮಾಜಿಕ ಐಕ್ಯತೆಯನ್ನು ಕಾಪಾಡಿಕೊಳ್ಳಲು ಸಹಾಯಕವಾಗಿವೆ. ಸಂಪ್ರದಾಯಗಳಲ್ಲಿ ಇರುವ ವಿವಿಧತೆ, ಏಕರೂಪತೆ ಮತ್ತು ಸಂಕೇತಗಳ ಬಳಕೆ ಇತ್ಯಾದಿಗಳು ಜನರಲ್ಲಿ ಐಕ್ಯತೆಯನ್ನು ಮೂಡಿಸುತ್ತವೆ. ಇದು ಧರ್ಮಗಳ ಆಶಯವಾಗಿದೆ. ಇವುಗಳಂತೆ ನಡೆದರೆ ಧಾರ್ಮಿಕ ಸೌಹಾರ್ದ ಇರುತ್ತದೆ. ಸಮಾಜದ ಸಾಮಾಜೀಕೃತ ಪ್ರಜೆಗಳಾಗಿರಲು ಧರ್ಮ ನಮಗೆ ನೆರವಾಗುತ್ತದೆ. ಧರ್ಮಗಳ ಈ ಆದರ್ಶಗಳನ್ನು ಅರ್ಥ ಮಾಡಿಕೊಂಡು ಪರಸ್ಪರ ದ್ವೇಷಿಸುವುದನ್ನು ಬಿಡುವ ಅಗತ್ಯವಿದೆ. ಮುಖ್ಯಾಂಶಗಳು. ಸಾಮಾನ್ಯವಾಗಿ ಸಮೂಹದಲ್ಲಿ ಜನರು ತಮ್ಮ ಆಸಕ್ತಿ ಹಾಗೂ ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ಳಲು ಒಗ್ಗೂಡಿದಾಗ ಅದು ಸಂಸ್ಥೆಯಾಗುತ್ತದೆ. ಸಾಮಾಜಿಕ ಅಗತ್ಯಗಳ ಸುತ್ತ ರೂಪಿತವಾಗಿರುವ ನೈತಿಕ ನಿಯಮಗಳು, ಮೌಲ್ಯಗಳು, ಅಂತಸ್ತುಗಳು ವಹಿಸುವ ಪಾತ್ರದ ಸುಭದ್ರವಾದ ಸಮಷ್ಟಿಯನ್ನು ಸಂಸ್ಥೆ ಎನ್ನಬಹುದು. ಸಾರ್ವತ್ರಿಕತೆ. ಸಾಮಾಜಿಕ ನಿಯಮಗಳು ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುತ್ತದೆ. ಲಿಖಿತ ಮತ್ತು ಅಲಿಖಿತ ನೀತಿ ನಿಯಮಗಳು ಪರಸ್ಪರ ಆಂತರಿಕ ಸಂಬಂಧ ಸಾಮಾಜಿಕ ಸಂಸ್ಥೆಯ ಲಕ್ಷಣಗಳಾಗಿವೆ. ಈಗ ನಾವು ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡೋಣ. ಇಲ್ಲಿ ಒಂದು ಗುಂಪಿನ ಚಟುವಟಿಕೆಯಾಗಿ ರೂಪಿಸಿಕೊಂಡುವ ಒಂದು ವ್ಯವಸ್ಥೆಯ ಸಾಮಾಜಿಕ ಸಂಸ್ಥೆ ಎಂದು ಹೇಳಿದವರು ಯಾರು? ಅವರೇ ಮೆಕವೈರ್ ಮತ್ತು ಪೇಜ್.
ಯಾವುದಾದರೂ ಕುಟುಂಬದ ಎರಡು ಕಾರ್ಯಗಳನ್ನು ತಿಳಿಸಿ. ಉತ್ತರ, ಸದಸ್ಯರ ಪೋಷಣೆ, ಭದ್ರತೆ ಮತ್ತು ಸಾಮಾಜೀಕರಣ ಕುಟುಂಬದ ಪ್ರಮುಖವಾದ ಕಾರ್ಯಗಳು. ಯಾವುದಾದರೂ ಎರಡು ಧರ್ಮದ ಕಾರ್ಯಗಳನ್ನು ತಿಳಿಸಿ. ಉತ್ತರ, ಸಾಮಾಜೀಕರಣದ ಕಾರ್ಯ, ಸಾಮಾಜಿಕ ಐಕ್ಯತೆ ಧರ್ಮದ ಪ್ರಮುಖ ಕಾರ್ಯಗಳು. ಸಾರ್ವತ್ರಿಕತೆ ಇದು ಏನನ್ನು ಸೂಚಿಸುತ್ತದೆ? ಉತ್ತರ, ಸಾಮಾಜಿಕ ಸಂಸ್ಥೆಯ ಲಕ್ಷಣಗಳನ್ನು ಇದು